ನೋಡಿ ನಮಗೆ ಇಲ್ಲೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಎಮ್ ಎನಲ್ಲಿ ಏನು ಅಂತ ನಾವು ಏನೇ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಈ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಇಟ್ಕೊಂಡು ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿಬೇಕು ಕರೆಂಟ್ ರೇಷೋ ಕಂಡುಹಿಡಿಬೇಕು ಲಿಕ್ವಿಡಿಟಿ ರೇಷಿಯೋ ಕಂಡುಹಿಡಿಬೇಕು ಸ್ಟಾಕ್ ಟರ್ನ್ ಅವ್ರ ರೇಷೋ ಕಂಡುಹಿಡಬೇಕು ಇನ್ನೊಂದು ಕೊಟ್ಟಿದ್ದಾರೆ ಓವರ್ ಆಲ್ ಪ್ರಾಫಿಟಬಿಲಿಟಿ ಅಂತ ಅಂತೇಳ್ಬಿಟ್ಟು ಅದರ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ನಿಮ್ಮ ಸಿಲೆಬಸ್ಸಿಗೆ ಇಲ್ಲ ಯಾವುದು ಓವರ್ ಆಲ್ ಪ್ರಾಫಿಟಬಿಲಿಟಿ ರೇಷೋ ಇಲ್ಲ ಆದರೂ ನಮಗೆ ಫಾರ್ಮುಲಾ ಗೊತ್ತಾಗಬೇಕು ಅಂತಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಾಡಿದರೆ ಏನು ವ್ಯಾಲ್ಯೂ ಸಿಗುತ್ತೋ ಅದೇ ಓವರ್ ಆಲ್ ಪ್ರಾಫಿಟಬಿಲಿಟಿ ಆಗುತ್ತೆ ಅದಿರಲಿ ಅದನ್ನು ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂತಹ ಎಲ್ಲ ಕರೆಂಟ್ ರೇಷ್ಯೋ ಮತ್ತು ಲಿಕ್ವಿಡಿಟಿ ರೇಷ್ಯೋ ಕಂಡು ಹೆಂಗೆ ಅಂತೇಳಿ ನೋಡ್ತೋಗೋಣ ಬನ್ನಿ ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷೋ ಗ್ರಾಸ್ ಪ್ರಾಫಿಟ್ ರೇಷೂ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು ಹಂಡ್ರೆಡ್ ಗ್ರಾಸ್ ಪ್ರಾಫಿಟ್ ಎಷ್ಟು ಫೈವ್ ಲ್ಯಾಕ್ ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ಟೆನ್ ಲ್ಯಾಕ್ ಇದೆ ಸೊ ಫೈವ್ ಲ್ಯಾಕ್ ಡಿವೈಡೆಡ್ ಬೈ ಟೆನ್ ಲ್ಯಾಕ್ ಇಂಟು ಹಂಡ್ರೆಡ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಯಿತು ಹಾಗಾದರೆ ಗ್ರಾಸ್ ಪ್ರಾಫಿಟ್ ಹೆಂಗೆ ಫೈವ್ ಲ್ಯಾಕ್ ಬಂತೂ ನೋಡೋಣ ಇಲ್ಲಿ ನಮಗೆ ಅವರು ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಸೊ ಹೆಂಗೆ ಕಂಡು ಹಿಡಬೇಕು ಅಂತ ಹೇಳಿದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬನ್ನಿ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಮತ್ತು ಓಪನಿಂಗ್ ಸ್ಟಾಕ್ ಆಫ್ ಫಿನಿಷರ್ಡ್ ಗೂಡ್ಸನ್ನು ಪರ್ಚೇಸನ್ನು ಡೈರೆಕ್ಟ್ ಎಕ್ಸ್ಪೆನ್ಸನ್ನು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸನ್ನು ಅಷ್ಟು ಟೋಟಲ್ ಮಾಡಿ ಅದೆಷ್ಟು ಬಂತು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬಂತು ಲೆಫ್ಟ್ ಸೈಡಲ್ಲಿ ಇನ್ನು ಕ್ರೆಡಿಟ್ ಸೈಡಲ್ಲಿ ಬಂದರೆ ಸೇಲ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮತ್ತು ಫಿನಿಶ್ಡ್ ಗುಡ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಷರ್ ಗೂಡ್ಸ್ ಇದಿಷ್ಟನ್ನು ಟೋಟಲ್ ಮಾಡೋಣ ಅದಷ್ಟಾಯಿತು ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯಿತು ಈ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡನ್ನು ಮೈನಸ್ ಮಾಡಿದಾಗ ಫೈ ಲ್ಯಾಕ್ ಬಂತು ಆ ಫೈವ್ ಲ್ಯಾಕ್ನನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಇನ್ನು ಕರೆಂಟ್ ರೇಷಿಯೋ ಕರೆಂಟ್ ಫಾರ್ಮುಲಾ ಗೊತ್ತಿದೆ ನಿಮಗೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟೀಸ್ ಕರೆಂಟ್ ಅಸೆಟ್ಸ್ ಫೋರ್ ಲ್ಯಾಕ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಈಸ್ ಈಕ್ವಲ್ ಟು ಟು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರ್ತದೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟು ಒನ್ ಅಂತ ಮಾಡ್ತೀರಾ ಹಾಗಾದರೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲ್ಯಾಬಿಲಿಟೀಸ್ ಹೆಂಗೆ ಕಂಡಿಡಿಯೋದು ಕೆಳಗಡೆ ವರ್ಕಿಂಗ್ ನೋಟಿದೆ ನೋಡಿ ಸೊ ಕರೆಂಟ್ ಅಸೆಟ್ಸ್ ಅಂತಂದರೆ ಸ್ಟಾಕ್ ಆಫ್ ಫುರಾಮಿಟಿಯಲ್ ಸ್ಟಾಕ್ ಆಫ್ ಫರ್ನಿಷರ್ ಗೂಡ್ಸ್ ಪ್ಲಸ್ ಡೆಟಾರ್ಸ್ ಪ್ಲಸ್ ಬ್ಯಾಂಕು ಎಷ್ಟಾಯಿತು ಒನ್ ಲ್ಯಾಕ್ ಫಿಫ್ಟಿ ಪ್ಲಸ್ ಒನ್ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಪ್ಲಸ್ ಫಿಫ್ಟಿ ತೌಸಂಡ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಫೋರ್ ಲ್ಯಾಕ್ ಕರೆಂಟ್ ಅಸೆಟ್ಸ್ ಆಯಿತು ಇನ್ನು ಕರೆಂಟ್ ಲೈಬಿಲಿಟೀಸ್ ಅಂತಂದರೆ ಕರೆಂಟ್ ಸಾರಿ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಎರಡು ಐಟಮ್ ಇದೆ ಕ್ರೆಡಿಟಾರ್ಸ್ ಒನ್ ಲ್ಯಾಕ್ ಇದೆ ಬಿಲ್ಸ್ ಪೇಬಲ್ ಫಿಫ್ಟಿ ತೌಸಂಡ್ ಇದೆ ಎರಡು ಟೋಟಲ್ ಮಾಡಿದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯಿತು ಸೊ ಹೀಗೆ ಕರೆಂಟ್ ಅಸೆಟ್ಸ್ ಡಿವೆಡೆಡ್ ಕರೆಂಟ್ ಲಾಬಿಲಿಟೀಸ್ ಫೋರ್ ಲ್ಯಾಕ್ ಡಿವಿಡೆಡ್ ಬೈ ಫೋರ್ ಲ್ಯಾಕ್ ಫಿಫ್ಟಿ ಮಾಡಿದಾಗ ನಮಗೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒಂದು ಈಸ್ಟು ಒನ್ ಅಂತೇಳ್ಬಿಟ್ಟು ನಾವು ಹಾಕಲೇಬೇಕಾಗುತ್ತೆ ಇನ್ನು ಲಿಕ್ವಿಡಿಟಿ ರೇಷೋಗೆ ಬರೋಣ ಸೊ ಲಿಕ್ವಿಡಿಟಿ ರೇಷೋ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಫಾರ್ಮುಲಾ ಗೊತ್ತಿದೆ ನಿಮಗೆ ಲಿಕ್ವಿಡ್ ರೇಷೋ ಈಸ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಾಬಲಿಟೀಸ್ ಅಲ್ವಾ ಇಲ್ಲಿ ಕ್ವಿಕ್ ಕಸೆಟ್ ಹೆಂಗೆ ಕಂಡಿದ್ದು ನೋಡಿ ಕ್ವಿಕ್ ಕಸೆಟ್ಸ್ ಇಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಪ್ಲಸ್ ಪ್ರೀಪೇಡ್ ಎಕ್ಸ್ಪೆನ್ಸ್ ಕರೆಂಟ್ ಅಸೆಟ್ಸ್ ಫೋರ್ ಲ್ಯಾಕ್ ಇದೆ ಸ್ಟಾಕ್ ಟು ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಪ್ರೀಪೇಡ್ ಎಕ್ಸ್ಪೆನ್ಸ್ ಗೊತ್ತಿಲ್ಲ ಸೊ ಅಲ್ಲಿಗೆ ಫೋರ್ ಲ್ಯಾಕ್ ಮೈನಸ್ ಟು ಲಾಕ್ ಫಿಫ್ಟಿ ತೌಸಂಡ್ ಈಸ್ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕ್ವಿಕ್ ಆದ್ದರಿಂದ ಕ್ವಿಕ್ ಕಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟೀಸ್ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಎಷ್ಟಾಯಿತು ಒನ್ ಟು ಒನ್ ಆಯಿತು ಸೊ ಹೀಗೆ ಲಿಕ್ವಿಡಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀರಾ ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಬನ್ನಿ ಹೀಗೆ ಸ್ಟಾಕ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡತಕ್ಕಂಥದ್ದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇಷ್ಟಿದೆ ಫೈ ಲ್ಯಾಕ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಲ್ಲಿಗೆ ತ್ರೀ ಪಾಯಿಂಟ್ ತ್ರೀ ತ್ರೀ ಟೈಮ್ಸ್ ಬಂತು ಹಾಗಾದರೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಹಂಗೆ ಕ್ಯಾಲ್ಕುಲೇಟ್ ಮಾಡೋದು ಪಕ್ಕದಲ್ಲಿದೆ ನೋಡಿ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಎರಡಿದೆ ಎರಡರದು ಟೋಟಲು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮತ್ತು ಪರ್ಚೇಸ್ ತ್ರೀ ಲ್ಯಾಕ್ ಇದೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ ಉಳಿದಂಥ ಎಕ್ಸ್ಪೆನ್ಸ್ ಏನು ಕೊಟ್ಟಿದಾರಲ್ಲ ಅದಿಷ್ಟು ತ್ರೀ ಲ್ಯಾಕ್ ಇದೆ ಎರಡು ಸೇರಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸೊ ಅಲ್ಲಿಗೆ ಎಷ್ಟು ಆಯಿತು ಫೈ ಲ್ಯಾಕ್ ಆಯಿತು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ಟು ಲ್ಯಾಕ್ ಫಿಫ್ಟಿ ತೌಸಂಡ್ ಇಸ್ ಈಕ್ವಲ್ ಟು ಫೈವ್ ಲ್ಯಾಕ್ ಇನ್ನು ಅವರೇ ಸ್ಟಾಕ್ ಅವರೇ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟು ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕು ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಅಲ್ವಾ ಎರಡು ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ಮತ್ತು ಫಿನಿಷರ್ ಗೂಡ್ಸ್ ಎರಡರದ್ದು ಎರಡ್ರದ್ದು ಟೋಟಲ್ ತೊಗೊಂಡಾಗ ಸೊ ಒನ್ ಲ್ಯಾಕ್ ಫಿಫ್ಟಿ ಪ್ಲಸ್ ಒನ್ ಲ್ಯಾಕ್ ಫಿಫ್ಟಿ ಡಿವೈಡೆಡ್ ಬೈ ಟು ಅಂತಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯಿತು ಸೊ ಹೀಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅವರೇಜ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ನಂತರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಫೈವ್ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಈಸ್ ಈಕಲ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ಟೈಮ್ಸ್ ಓಕೆ ಡೇ ಸ್ಟೂಡೆಂಟ್ಸ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ